ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಆಧಾರ್ ಕಾರ್ಡ್ ಹನ್ನೆರಡು ಅಂಕಿಗಳ ಡಿಜಿಟಲ್ ಐಡಿಯಾಗಿದ್ದು ನಮ್ಮ ದೇಶದ ಪ್ರತಿಯೊಬ್ಬರಿಗೂ ಇದು ಅವಶ್ಯಕ ಬ್ಯಾಂಕ್ ಖಾತೆ ತೆರೆಯಲು ಸಿಮ್ ಕಾರ್ಡ್ ಪಡೆಯಲು ನೋಂದಣಿ ಅಥವಾ ಯಾವುದೇ ಸರ್ಕಾರಿ ಯೋಜನೆಗೆ ಆಧಾರ್ ಕಡ್ಡಾಯ ಅದರಂತೆ ಪ್ಯಾನ್ ಕಾರ್ಡ್ ಮತ್ತು ಬ್ಯಾಂಕ್ ಖಾತೆ ಸಂಖ್ಯೆಗಳೊಂದಿಗೆ ಆಧಾರ್ ಲಿಂಕ್ ಮಾಡುವುದನ್ನು ಕಡ್ಡಾಯಗೊಳಿಸಿದೆ ವಿಶೇಷವಾಗಿ ಬ್ಯಾಂಕ್ ಖಾತೆಯೊಂದಿಗೆ ಆಧಾರ್ ಲಿಂಕ್ ಮಾಡದಿದ್ದರೆ ಸರ್ಕಾರ ನೀಡುವ ಯಾವುದೇ ಪ್ರಯೋಜನವನ್ನು ಪಡೆಯಲಾಗುವುದಿಲ್ಲ ಈ ಹೀಗಾಗಿ ನೀವು ನಿಮ್ಮ ಆಧಾರ್ ಸಂಖ್ಯೆಯು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಆಗಿದೆ ಅನ್ನೋದನ್ನು ಪರಿಶೀಲಿಸುವುದು ಮುಖ್ಯವಾಗಿದೆ ಅದನ್ನು ಹೇಗೆ ಮಾಡುವುದು ನೀವು ಬ್ಯಾಂಕಿಗೆ ಹೋಗಬೇಕೇ ಅಗತ್ಯವಿಲ್ಲ ನಿಮ್ಮ ಮನೆಯ ಸೌಕರ್ಯದಿಂದ ನಿಮ್ಮ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಸ್ಥಿತಿಯನ್ನು ನೀವು ಪರಿಶೀಲಿಸಬಹುದು ಹೇಗೆ ಗೊತ್ತಾ ಈ ರೀತಿ ಚೆಕ್ ಮಾಡಿ ಯುಐ ಡಿಎ ಐನ ಅಧಿಕೃತ ವೆಬ್ಸೈಟ್ ಡಬ್ಲ್ಯೂ 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 ಡಾಟ್ ಯುಐಡಿಎಐ ಡಾಟ್ ವಿ ಡಾಟ್ ಇನ್ಗೆ ಭೇಟಿ ನೀಡಿ ಆಧಾರ್ ಸೇವೆಗಳ ಆಯ್ಕೆಯ ಮೇಲೆ ಆಧಾರ್ ಮತ್ತು ಬ್ಯಾಂಕ್ ಖಾತೆ ಲಿಂಕ್ ಮಾಡುವ ಸ್ಥಿತಿಯನ್ನು ಪರಿಶೀಲಿಸಿ ಆಯ್ಕೆ ಮಾಡಿ ಆಧಾರ್ ಸಂಖ್ಯೆ ಮತ್ತು ಭದ್ರತಾ ಕೋಡ್ ನಮೂದಿಸಿ ನಿಮ್ಮ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ಒಟಿ ಪಿ ಕಳುಹಿಸಲಾಗುತ್ತದೆ ಯು ವೆಬ್ಸೈಟ್ನಲ್ಲಿ ಈ ಒಟಿ ಪಿ ನಮೂದಿಸಬೇಕು ಅದರ ನಂತರ ನೀವು ಲಾಗಿನ್ ಆಯ್ಕೆಯನ್ನು ಪಡೆಯುತ್ತೀರಿ ಅದರ ಮೇಲೆ ಲಾಗಿನ್ ಆದ ನಂತರ ನಿಮ್ಮ ಆಧಾರ್ ಕಾರ್ಡ್ನೊಂದಿಗೆ ಲಿಂಕ್ ಮಾಡಲಾದ ಎಲ್ಲ ಬ್ಯಾಂಕ್ ಖಾತೆಗಳ ವಿವರಗಳು ಕಾಣಿಸಿಕೊಳ್ಳುತ್ತವೆ ಲಿಂಕ್ ಇಲ್ಲದಿದ್ದರೆ ಹೀಗೆ ಮಾಡಿ ನಿಮ್ಮ ಆಧಾರ್ ಕಾರ್ಡನ್ನು ನಿಮ್ಮ ಬ್ಯಾಂಕ್ ಖಾತೆಯೊಂದಿಗೆ ಲಿಂಕ್ ಮಾಡದಿದ್ದರೆ ಇದನ್ನು ಮಾಡಿ ನಿಮ್ಮ ಖಾತೆಯನ್ನ ಹೊಂದಿರುವ ಬ್ಯಾಂಕ್ನ ಅಧಿಕೃತ ವೆಬ್ಸೈಟ್ನಲ್ಲಿ ಅಥವಾ ನೇರವಾಗಿ ನಿಮ್ಮ ಬ್ಯಾಂಕ್ ಶಾಖೆಗೆ ಕಚೇರಿಗೆ ಹೋಗುವ ಮೂಲಕ ಆಧಾರ್ ಲಿಂಕ್ ಅನ್ನು ಮಾಡಬಹುದು ಆಧಾರ್ ಸಂಖ್ಯೆ ಮತ್ತು ಪ್ಯಾನ್ ಕಾರ್ಡ್ ವಿವರಗಳನ್ನು ನೀಡಬೇಕು ಬ್ಯಾಂಕ್ ಒದಗಿಸಿದ ಆಧಾರ್ ಲಿಂಕ್ ಮಾಡುವ ಫಾರ್ಮ್ ಪೂರ್ಣಗೊಳಿಸಬೇಕು ಮತ್ತು ಸಲ್ಲಿಸಬೇಕು ಬ್ಯಾಂಕ್ ನಿಮ್ಮ ಆಧಾರ್ ಯುಐಡಿಐ ಜೊತೆ ಪರಿಶೀಲಿಸುತ್ತದೆ ಮತ್ತು ಬ್ಯಾಂಕ್ ಖಾತೆಗೆ ಆಧಾರ್ ಲಿಂಕ್ ಮಾಡುತ್ತದೆ